ಹಾಯ್ ಹೆಲೋ ನಮಸ್ಕಾರ, ಕರಾವಳಿ ಮಲೆನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲಿಗೆ ಸ್ವಾಗತ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 2 ದೊಡ್ಡ ಗ್ಲಾಸಿನಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೇನೆ. ನೀವು ಬೇಕಾದರೂ ದೋಸೆ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಅದಕ್ಕೆ 1/2 ಸ್ಪೂನಷ್ಟು ಮೆಂತ್ಯ. ಯಾವ ಲೋಟದಲ್ಲಿ ಅಕ್ಕಿ ತೆಗೆದುಕೊಂಡಿದ್ನೋ ಅದೇ ಲೋಟದಲ್ಲಿ 1/4 ಲೋಟದಷ್ಟು ಉದ್ದಿನ ಬೇಳೆ, 1/4 ಲೋಟದಷ್ಟು ಕಡಲೆಬೇಳೆಯನ್ನು. ನೋಡಿ, ಇಲ್ಲಿ ನಿಮ್ಗೆ ಮೆಜರ್ಮೆಂಟ್ ಅರ್ಥ ಆಗಿಲ್ಲ ಅಂದರೆ ಈ ಸಣ್ಣ ಲೋಟ ಐತಲ್ಲ ಅದರಿಂದ ಒಂದು ಲೋಟ ಫುಲ್ಲು ಉದ್ದಿನ ಬೇಳೆ, ಒಂದು ಲೋಟ ಫುಲ್ಲು ಕಡಲೆಬೇಳೆನ ಹಾಕಿ ನೀರನ್ನು ಸೇರಿಸಿ ಚೆನ್ನಾಗಿ ತೊಳೆದುಕೊಳ್ಬೇಕು. ಇದನ್ನು ಸರಿಸುಮಾರು 4-5 ಸಲ ಅದು ಚೆನ್ನಾಗಿ ತೊಳೆದು ನೀರನ್ನು ಸೇರಿಸಿ ಒಂದು 8 ಗಂಟೆಗಳ ಕಾಲ ನೆನೆಯಲು ಬಿಡೋಣ. ನೋಡಿ, ಇಲ್ಲಿ 1 ಕಪ್ನಷ್ಟು ಮಂಡಕ್ಕಿಯನ್ನು ತಗೊಂಡು ಅದನ್ನು ಚೆನ್ನಾಗಿ 2-3 ಸಲ ಚೆನ್ನಾಗಿ ತೊಳೆದು ಅದನ್ನೊಂದು 3-4 ನಿಮಿಷ ನೆನೆಯಲು ಬಿಡಿ. ಯಾಕಂದರೆ ಮಂಡಕ್ಕಿಯಲ್ಲಿ ತುಂಬ ಧೂಳು ಇರೋದರಿಂದ ಅದನ್ನೊಂದು ಚೆನ್ನಾಗಿ ತೊಳೆದು ತೊಳಿಲೇಬೇಕು. ಇವಾಗ ಒಂದು ಮಿಕ್ಸಿ ಜಾರಿಗೆ ಇದು ಅಕ್ಕಿನ ನಾನು ಒಂದೇ ಸಲ ಹಾಕಿ ರುಬ್ಬಲ್ಲ, ಅದು ತುಂಬ ಇರೋದರಿಂದ ಸ್ವಲ್ಪ ಹಾಕಿ ರುಬ್ಬುತ್ತೇನೆ. ಇದು ಅಕ್ಕಿಯನ್ನು ಹಾಕಿ ಅದಕ್ಕೆ ನೆನೆಸಿ ತೊಳೆದಿಟ್ಟಂಥ ಮಂಡಕ್ಕಿಯನ್ನು ಸೇರಿಸಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ತುಂಬ ನೀರು ಸೇರಿಸ್ಬೇಡಿ, ಯಾಕೆಂದರೆ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ನಿಮ್ಗೆ ಎಷ್ಟು ಬೇಕು ನೋಡಿ ನೀರನ್ನು ಸೇರಿಸಿ ರುಬ್ಬಿ. ನೋಡಿ, ಈ ಹದಕ್ಕೆ ಹಿಟ್ಟು ಬಂದರೆ ಸಾಕು. ಇವಾಗ ಉಳಿದಂಥ ಅಕ್ಕಿನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ 1 ಬೌಲಷ್ಟು ಅನ್ನನ ಸೇರಿಸ್ಕೊಳ್ತಿದ್ದೀನಿ. ಅನ್ನ ಹಾಕೋದ್ರಿಂದ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ. ಉಪ್ಪು ತುಂಬ ಥಂಡಿ ಇದ್ದಾಗ ಹಿಟ್ಟು ಬೇಗನೆ ಉಕ್ಕಿ ಬರುತ್ತೆ, ಚೆನ್ನಾಗಿ ಉಕ್ಕಿ ಬರುತ್ತೆ. ಬೇಸಿಗೆಗಾಲದಲ್ಲಿ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ, ಮತ್ತು ಜಾಸ್ತಿ ಹಾಕಬೇಡಿ. ನೋಡಿ, ಹಿಟ್ಟು ರೆಡಿಯಾಗಿದೆ. ಇದನ್ನು ನಾನು ಇವಾಗ ಫರ್ಮೆಂಟೇಷನಿಗೆ ಇಡೀ ರಾತ್ರಿ ಇಟ್ಟಿದ್ದೇನೆ. ನೋಡಿ, ಇವಾಗ ಬೆಳಗ್ಗೆ ಆಗಿದೆ, ಹಿಟ್ಟು ಎಷ್ಟು ಚೆನ್ನಾಗಿ ಉಕ್ಕಿ ಬಂದಿದೆ. ಇಲ್ಲಿ ನಾನು ಯಾವುದೇ ಸೋಡಾ ಪುಡಿ ಏನೂ ಹಾಕಲ್ಲ, ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಿನ್ನೆ ರುಬ್ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕಿದ್ರಿಂದ. ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಇವಾಗ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 5 ಆಲೂಗಡ್ಡೆನ, ಇಡೀ ಆಲೂಗಡ್ಡೆ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ಕುಕ್ಕರಲ್ಲಿ ಬೇಯಿಸಿಕ್ಕಿಡೋಣ. ನೀವು ಬೇಕಾದರೆ ಆಲೂಗಡ್ಡೆ ಪೀಸ್ ಮಾಡಿದ್ರು ಕೂಡ ಬೇಯಿಸಿಕ್ಕಿಡ್ಬೋದು. ಇಲ್ಲಿ 1/4 ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ತೆಗೆದು ಸಿಪ್ಪೆಯನ್ನು ತೆಗೆದುಕೊಂಡು ಅದನ್ನು ಉದ್ದ ಉದ್ದಕ್ಕೆ ಹೆಚ್ಚಬೇಕು. ನೋಡಿ, ಈ ರೀತಿಯಾಗಿ ಉದ್ದ ಉದ್ದಕ್ಕೆ ಹೆಚ್ಚಿ ಅದನ್ನು ಒಂದು ಕುಕ್ಕರಿಗೆ ಹಾಕಿ ಒಂದು ಸ್ವಲ್ಪ ನೀರು ತುಂಬ ಏನು ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಸ್ವಲ್ಪ ಉಪ್ಪನ್ನು ಸೇರಿಸಿ ಆಲೂಗಡ್ಡೆ ಮತ್ತು ಈರುಳ್ಳಿ ಎರಡನ್ನು 2 ವಿಸಲ್ ತೆಗಿಬೇಕು. ನೀವು ಆಲೂಗಡ್ಡೆ ಪೀಸ್ ಮಾಡಿ ಹಾಕಿದರೆ ಬೇಯಿಸ್ಲಿಕ್ಕಿಟ್ಟಿದ್ರೆ ಅದನ್ನು 1 ವಿಸಲ್ ತೆಗೆದೇ ಸಾಕು. ನಾನು ಇಡೀ ಇಟ್ಟೋದ್ರಿಂದ 2 ವಿಸಲ್ ತೆಗಿತಾ ಇದ್ದೇನೆ.
ನೋಡಿ ಎಷ್ಟು ಸಾಫ್ಟಾಗಿ ಈರುಳ್ಳಿ ಬೆಂದಿದೆ. ಇವಾಗ ಖಾಲಿ ಈರುಳ್ಳಿ ಮಾತ್ರ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನೀರು ಹಾಕ್ಕೊಳ್ಬೇಡಿ. ಇಲ್ಲಿ ಬೇಯಿಸಿದಂಥ ಆಲೂಗಡ್ಡೆ ಸಿಪ್ಪೆನ ತೆಗೆದು ಅದನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡಿ ಒಂದು ಬೌಲಿನ ಸಹಾಯದಿಂದ ನಾನು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಆ ಪಲ್ಯದಲ್ಲಿ ಯಾವುದೇ ಥರ ಗಂಟು ಗಂಟು ಸಿಗಬಾರ್ದು. ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ನೋಡಿ ಇವಾಗ ಬೇಯಿಸಿದಂಥ ಆಲೂಗಡ್ಡೆಗೆ ಬೇಯಿಸಿದಂಥ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ. ಫಸ್ಟಿಗೆ ನೋಡ್ಕೊಂಡು ಉಪ್ಪು ಹಾಕಿ. ಫಸ್ಟಿಗೆ ಪಲ್ಯಕ್ಕೆ ಉಪ್ಪು ಸಿಹಿ ಹಾಕಿದ್ರಿಂದ ಆಲೂಗಡ್ಡೆಗೆ ಮತ್ತು ಈರುಳ್ಳಿ ಬೇಯಿಸಬೇಕಿದ್ರೆ ಉಪ್ಪು ಹಾಕಿದ್ರಿಂದ ನೋಡಿಕೊಂಡು ಉಪ್ಪು ಹಾಕಿ. ಇವಾಗ ಸಪ್ಪೆ ಪಲ್ಯ ರೆಡಿಯಾಗಿದೆ. ಇವಾಗ ಸ್ಪೆಷಲ್ ಆದಂಥ ಚಟ್ನಿ ಮಾಡೋಣ. ಒಂದು ಗ್ಯಾಸ್ ಮೇಲೆ ಪ್ಯಾನನ್ನು ಇಟ್ಟು ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸಿ ಅದಕ್ಕೆ ಒಂದು 6 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಸ್ವಲ್ಪ ಖಾರ ಇದೆ ಹಸಿಮೆಣಸಿನ್ಕಾಯಿ. ಚಟ್ನಿನೂ ಖಾರ ಇರಬೇಕು, ಯಾಕೆಂದರೆ ನಾವು ಪಲ್ಯ ಸಪ್ಪೆ ಮಾಡೋದ್ರಿಂದ ಚಟ್ನಿ ಖಾರ ಇರಬೇಕು. ಅದು ನೀರು ಒಣಗಿ ಆವಿಯಾಗುವವರೆಗೂ ಮೆಣಸಿನಕಾಯಿ ಬೇಯಿಸಬೇಕು. ಇಲ್ಲಿನ ಒಂದು ಮಿಕ್ಸಿ ಜಾರಿಗೆ 2 ಪೀಸ್ ಚಕ್ಕೆ 2 ಲವಂಗ ಮತ್ತು ಬೇಯಿಸಿಟ್ಟದಂಥ ಹಸಿಮೆಣಸಿನಕಾಯಿ. ಇಲ್ಲಿ ನಾನು ತೆಂಗಿನಕಾಯಿ 1 ಕಪ್ಪಿನಷ್ಟು ಅದನ್ನು ಪೀಸ್ ಮಾಡಿಕೊಂಡಿದ್ದೇನೆ, ಯಾಕೆಂದರೆ ತುರಿದುಕೊಂಡಿದ್ದರೆ ಅದು ತುಂಬ ನೈಸಾಗುತ್ತೆ. ಅದಕ್ಕೆ ಪೀಸ್ ಮಾಡಿ ತೆಂಗಿನಕಾಯಿನ ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಇದು ತರಿ ತರಿಯಾಗಿರಬೇಕು. ನೋಡಿ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಳ್ತೇನೆ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ಚಟ್ನಿ ರೆಡಿ ಮಾಡಿ. ಇಲ್ಲಿ ನಾನು ಒಂದು ಹಂಚಿಗೆ ಎಣ್ಣೆ ಹಾಕ್ತಾ ಇಲ್ಲ, ನೀರನ್ನು ಚಿಮುಕಿಸಿ ಅದನ್ನು ಒಂದು ಸ್ವಚ್ಛವಾದ ಬಟ್ಟೆಯಿಂದ ಬರೆಸಿಕೊಂಡು ಇವಾಗ ದೋಸೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಇವಾಗ ಮನೆಯಲ್ಲೇ ತೆಗೆದಂಥ ಬೆಣ್ಣೆ, ಮೊನ್ನೆ ನಾನು ನಿಮಗೆ ಬೆಣ್ಣೆ ಮಾಡುವುದನ್ನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ, ಆ ಬೆಣ್ಣೆನ ಈ ದೋಸೆ ಮೇಲೆ ಇಡ್ತಾ ಇದ್ದೀನಿ. ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಅಗತ್ಯವಾದ ಕೊಬ್ಬಿನ ಅಂಶ ಈ ಬೆಣ್ಣೆಯಲ್ಲಿದೆ. ಅದಲ್ಲದೆ ಮಕ್ಕಳಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗುವುದಿಲ್ಲ. ನೋಡಿ ಇವಾಗ ಈ ಬೆಣ್ಣೆನ ಚೆನ್ನಾಗಿ ದೋಸೆಗೆಲ್ಲ ಕಡೆ ಸ್ಪ್ರೆಡ್ ಮಾಡಿದೆ ಮತ್ತು ದೋಸೆನ ಮಗುಚಿ ಹಾಕಿ ಈ ದೋಸೆ ತುಂಬ ತೆಳು ಮಾಡಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಬೆಣ್ಣೆ ದೋಸೆ ಅಂದರೆ ಸ್ವಲ್ಪ ದಪ್ಪನೇ ಇರುತ್ತೆ. ನೋಡಿ ಸೂಪರಾದ ಬೆಣ್ಣೆ ದೋಸೆ ರೆಡಿಯಾಗಿದೆ. ಇವಾಗ 2ನೇ ದೋಸೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹೆಚ್ಚಿಗೆ ಚಿಮುಕಿಸಿ ದೋಸೆ ಹಿಟ್ಟನ್ನು ಹಾಕಿ ಬೆಣ್ಣೆನ ಹಾಕಿ ದೋಸೆನ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇನ್ನೂ ನನ್ನ ಚಾನೆಲಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣಿಸ್ತಾ ಇರುವ ಬೆಲ್ ಐಕಾನನ್ನು ಒತ್ತಿ, ಇದರಿಂದ ನೀವು ನನ್ನ ಎಲ್ಲ ವಿಡಿಯೋಗಳನ್ನು ನೋಡಲು ಸಾಧ್ಯ. ನೋಡಿ ಇಲ್ಲಿ ಸ್ಪೆಷಲ್ ಆದಂಥ ದಾವಣಗೆರೆ ಬೆಣ್ಣೆ ದೋಸೆ ರೆಡಿಯಾಗಿದೆ. ಧನ್ಯವಾದಗಳು ಫ್ರೆಂಡ್ಸ್.